ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿಕಿ ಶ್ರಾಮ್ ಕಡೆ ಯೂಟ್ಯೂಬ್ ಚಾನಲ್. ನಾನು ಶ್ರೀರಾಮ್. ಫ್ರೆಂಡ್ಸ್, ಇವತ್ತೆರಡು ಸೂಪರ್ ಇರೋ ಹೊಸ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಗೂಗಲ್ ಅರ್ನಿಂಗ್ ಅಪ್ಲಿಕೇಶನ್, ಇನ್ನೊಂದು ಫೇಸ್ಬುಕ್ನ ಅರ್ನಿಂಗ್ ಅಪ್ಲಿಕೇಶನ್. ನೀವು ತುಂಬ ಈಸಿಗೆ ಈ ಎರಡು ಅಪ್ಲಿಕೇಶನ್ ನಿಮ್ಮ ಫೋನಲ್ಲಿ ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿದ್ರೆ ಸಾಕು ಗುರು. ಇದರಲ್ಲಿ ಹೊಸ ಟಾಸ್ಕ್ಗಳು ಬಂದಾಗ ನಿಮಗೆ ಇನ್ಫಾರ್ಮ್ ಕೂಡ ಮಾಡ್ತಾರೆ. ನೀವು ತುಂಬ ಈಸಿಗೆ ಆ ಟಾಸ್ಕನ್ನು ಕಂಪ್ಲೀಟ್ ಮಾಡಿದ್ರೆ ಅಂದರೆ ಆರಾಮಾಗಿ ಅರ್ನ್ಸನ್ನು ಕೂಡ ಮಾಡ್ಕೊಬೋದು. ಮತ್ತು ಇನ್ನೊಂದು, ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಕೂಡ ಬೇಡ. ಎರಡು ಅಪ್ಲಿಕೇಶನ್ಗಳು ಕೂಡ ತುಂಬ ಚೆನ್ನಾಗಿದೆ. ನೀವು ಆರಾಮಾಗಿ ಜಸ್ಟ್ ಫೋನ್ಲಿ ಇಟ್ಕೊಂಡಿದ್ರೆ ಸಾಕು, ಅರ್ನಿಂಗ್ಸ್ ಅನ್ನೋದು ಆಗ್ತಾ ಇರುತ್ತೆ. ಹಾಗಾದರೆ ಯಾವ ಅಪ್ಲಿಕೇಶನ್ ಯಾವ ಥರ ಅರ್ನಿಂಗ್ಸ್ ಅನ್ನು ಮಾಡೋದು ಪ್ರತಿಯೊಂದು ಕೂಡ ಇವತ್ತಿನ ವೇಳೆ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಎಲ್ಲ ಕೂಡ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ಮತ್ತೆ ನಮ್ಮ ಚಾನಲ್ಲಿ 3,000 ರೂಪಾಯಿನ ಗಿವೆ ಕೂಡ ನಡೀತಿರುವಂಥದ್ದು. ನೀವು ಇದನ್ನು ತುಂಬ ಈಸಿ ವಿನ್ ಕೂಡ ಆಗ್ಬೋದು. ನೀವು ಮಾಡಬೇಕಾಗುತ್ತೆ ಇಷ್ಟೇ, ಫಸ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡಬೇಕಾಗುತ್ತೆ, ಮೇನಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಆಗಲೇಬೇಕಾಗುತ್ತೆ. ಹಾಗೆ ಚಾನಲ್ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ವಿಡಿಯೋದ ಕಡೆಗೆ ಒಂದು ಕಮೆಂಟನ್ನು ಕೂಡ ಮಾಡಬೇಕಾಗುತ್ತೆ. ಈ 3 ಸ್ಟೆಪ್ಸನ್ನು ಕಂಪಲ್ಸರಿಗೆ ಫಾಲೋ ಮಾಡಿದ್ಮೇಲೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಬೇಕಾಗುತ್ತೆ. ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗೆ ಕೂಡ ಪ್ರೊವೈಡ್ ಮಾಡಿದ್ದೀನಿ. ಕ್ಲಿಕ್ ಮಾಡಿ ಈಗಲೇ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ನೀವು ವಿನ್ನರ್ ಆಗಿದ್ರೆ ನೀವು ತುಂಬ ಈಸಿನ ಕಂಡಕ್ಟ್ ಮಾಡಿ ಪ್ರೈಸಸ್ನ ಕ್ಲೈಮ್ ಮಾಡ್ಕೋಬಹುದು ಈಗಲೇ ಜಾಯ್ನ್ ಆಗಿ. ಫ್ರೆಂಡ್ಸ್, ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಶುರುವಣ್ಣ. ನೀವು ಕೇಳ್ಬೋದು ಯಾವ್ದಗುರು ಇದು ಗೂಗಲ್ ಮತ್ತೆ ಫೇಸ್ಬುಕ್ ನ ಹೊಸ ಅರ್ನಿಂಗ್ ಅಪ್ಲಿಕೇಶನ್ ಅಂತ. ಹೊಸ ಅರ್ನಿಂಗ್ ಅಪ್ಲಿಕೇಶನ್ ಎಲ್ಲ ಹಳೆ ಇದೆ, ಬಟ್ ನಾನು ನಿಮಗೆ ಹೊಸದಾಗಿ ಇಂಟ್ರೊಡ್ಯೂಸ್ ಕೂಡ ಮಾಡ್ತಾ ಇದ್ದೀನಿ. ಇದರಿಂದ ನೀವು ಯಾವ ಥರ ಅರ್ನಿಂಗ್ಸ್ ಅನ್ನ ಮಾಡ್ಕೋಬಹುದು ಅಂದ್ರೆ ಯೂರೋ ಪ್ಲಾಟ್ಫಾರ್ಮ್ ನ ಯಾವ ತರ ಇಂಪ್ರೂವ್ ಮಾಡಬಹುದು ಅಂತ ಕೆಲವೊಂದು ಸಜೆಷನ್ ಗಳನ್ನ ಕೂಡ ಸರ್ವೆ ತರ ನಿಮಗೆ ಕ್ವಶನ್ ಮಾಡಿ ಕೂಡ ಕೇಳ್ತಾರೆ. ಅದಕ್ಕೆ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ಏನೊಂದು ಆನ್ಸರ್ ಮಾಡಿದ್ರು ಕೂಡ ನಿಮ್ಗೆ ಇಲ್ಲಿ ಅರ್ನಿಂಗ್ಸ್ ಅನ್ನೋದು ಆಗುವಂಥದ್ದು. ಸೊ ಅಂದ್ರೆ ಈಗ ಏನೋ ಒಂದು ಹೊಸ ಅಪ್ಲಿಕೇಶನ್ ರಿಲೀಸ್ ಮಾಡ್ತಾರೆ ಅನ್ಕೊಳ್ಳಿ, ಅಂದ್ರೆ ಹೊಸ ಫ್ಯೂಚರ್ ರಿಲೀಸ್ ಮಾಡ್ತಾರೆ ಅನ್ಕೊಳ್ಳಿ. ಅದಕ್ಕಿಂತ ಮುಂಚೆ ಈ ತರ ಒಂದು ಕಾನ್ಸೆಪ್ಟ್ ನಮ್ಮ ಒಂದು ಗೂಗಲ್ ಅಲ್ಲಿ ಅಂದ್ರೆ ಫೇಸ್ಬುಕ್ ಅಲ್ಲಿ ಅಂದ್ರೆ ಯಾವ ತರ ಅನ್ಸುತ್ತೆ, ನಿಮ್ಗೆ ಯಾವ ತರ ಅನ್ಸುತ್ತೆ ಅಂತ ಇದರ ಒಂದು ಕ್ವಶನ್ ಕೂಡ ಕೇಳಿರ್ತಾರೆ. ಅದಕ್ಕೆ ನೀವು ಆನ್ಸರ್ ಮಾಡಿದ್ರೆ ಇನ್ಸ್ಟಂಟ್ ನಿಮ್ಗೆ ಅದಕ್ಕೆ ಅಮೌಂಟ್ ಅನ್ನೋದು ಕೂಡ ಸಿಗುವಂಥದ್ದು. ಎಷ್ಟು ಈಸಿ ಇದೆ ಅಲ್ಲ. ಸೊ ನೀವು ಇದನ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ಗೂಗಲ್ನ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದೀನಿ. ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಗಳಿಗೆ ಅಪ್ಲಿಕೇಶನ್ ಲಿಂಕ್ ಅಂದ್ರೆ ಆಪ್ ಲಿಂಕ್ 1 ಅಂತ ಲಿಂಕ್ ಅನ್ನ ಕೂಡ ಪ್ರೊವೈಡ್ ಮಾಡಿದೀನಿ. ಸಿಂಪಲ್ಗೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ಗೆ ಕನೆಕ್ಟ್ ಆಗುತ್ತೆ, ಗೂಗಲ್ ರಿವಾರ್ಡ್ ಅಪ್ಲಿಕೇಶನ್ ಅಂತ. ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಫಸ್ಟ್ ಇಲ್ಲಿ ಸೈನ್ ಅಪ್ ಎಲ್ಲ ಕಂಪ್ಲೀಟ್ ಮಾಡ್ಕೋಬೇಕಲ್ಲ, ಜಸ್ಟ್ ನಿಮ್ಮೊಂದು ಜಿಮೇಲ್ನ ಸೆಲೆಕ್ಟ್ ಮಾಡ್ಕೊಡ್ತೀನಿ, ನಿಮಗೆ ಆಟೋಮೆಟಿಕ್ ಇಲ್ಲಿ ಸೈನ್ ಅಪ್ ಕೂಡ ಆಗ್ಬಿಡುತ್ತೆ, ಬೇರೆ ಯಾವುದೇ ರೀತಿಯ ಪ್ರೊಸೆಸ್ ಮಾಡೋ ಅಗತ್ಯ ಇಲ್ಲ. ಫ್ರೆಂಡ್ಸ್, ನಂತರ ಇಲ್ಲಿ ಸೈನ್ ಅಪ್ ಮಾಡ್ಕೊಡ್ತೀನಿ, ನಿಮಗೆ ಡೈರೆಕ್ಟ್ ಈ ರೀತಿ ಇಂಟರ್ಫೇಸ್ ಕೂಡ ಬರುತ್ತೆ. ನಂತರ ಇಲ್ಲಿ ಅಬ್ಸರ್ವ್ ಕೂಡ ಮಾಡ್ತೀರಾ. ನಾನು ಈಗಾಗಲೇ ಇದರಲ್ಲಿ ಕೆಲವೊಂದು ಸರ್ವಿಸ್ಗಳನ್ನ ಟಾಸ್ಕನ್ನು ಕಂಪ್ಲೀಟ್ ಮಾಡಿ ಅರ್ನಿಂಗ್ಸ್ನ ಕೂಡ ಮಾಡ್ಕೊಂಡು ಇಲ್ಲಿ ಅಬ್ಸರ್ವ್ ಕೂಡ ಮಾಡ್ತೀರಾ. ನನ್ನ ಅಕೌಂಟಲ್ಲಿ 22 ರೂಪಾಯಿ ಅಮೌಂಟ್ ಕೂಡ ಇರುವಂಥದ್ದು. ಇಲ್ಲಿ ನಿಮಗೆ ಯಾವ ಥರ ಅರ್ನಿಂಗ್ಸ್ ಆಗುತ್ತೆ ಅಂದರೆ ಅಂದರೆ ಗೂಗಲ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಒಂದು ಹೊಸ ಟಾಸ್ಕ್ ಇಲ್ಲಾಂದರೆ ಹೊಸ ಸರ್ವೆನ ತಂದರು ಅಂದರೆ ಈ ಅಪ್ಲಿಕೇಶನ್ ಕಡೆಯಿಂದ ನಿಮಗೊಂದು ನೋಟಿಫಿಕೇಶನ್ ಕೂಡ ಬರುತ್ತೆ. ನಂತರ ನಿಮ್ಮ ಜಿಮೇಲ್ಗೆ ಅಂದರೆ ಯಾವ ಜಿಮೇಲಿಂದ ಸೈನ್ ಅಪ್ ಮಾಡ್ಕೊಂಡಿರ್ತೀರಾ ಆ ಜಿಮೇಲ್ಗೆ ಒಂದು ಮೇಲ್ ಕೂಡ ಮಾಡ್ತಾರೆ. ಆವಾಗ ನೀವು ಇನ್ಸ್ಟಂಟಾಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ಗೆ ಅಪ್ಲಿಕೇಶನ್ಗೆ ಕನೆಕ್ಟ್ ಆಗುತ್ತೆ. ಆ ಸರ್ವೆನ ಕಂಪ್ಲೀಟ್ ಮಾಡಿದ್ರೆ ಇನ್ಸ್ಟಂಟಾಗಿ ಎಷ್ಟು ಡಾಲರ್ ಅಮೌಂಟ್ ನಿಮಗೆ ಸಿಗುತ್ತೆ ಆ ಅಮೌಂಟ್ ನಿಮ್ಮ ಅಕೌಂಟ್ಗೆ ತುಂಬ ಈಸಿ ಕ್ಲೈಮ್ ಕೂಡ ಆಗಬಹುದು. ಫಸ್ಟ್ ಇಲ್ಲಿ ಪ್ರೊಫೈಲ್ನ ಕೂಡ ಕಂಪ್ಲೀಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಸೆಟಪ್ ಅಂತ ಕಾಣುತ್ತಲ್ಲ, ಸಿಂಪಲ್ ಗೆ ಸೆಟಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಸರ್ವೆ ಅಂದ್ರೆ ಇಲ್ಲಿ ನಿಮ್ಮ ಲೊಕೇಶನ್ ಪರ್ಮಿಷನ್ ಕೂಡ ಎನೇಬಲ್ ಮಾಡೋಕ್ಕಾಗುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಲೊಕೇಶನ್ ಪರ್ಮಿಷನ್ ಕೂಡ ಎನೇಬಲ್ ಮಾಡಿ, ಮತ್ತೆ ಓಪನ್ ಸೆಟ್ಟಿಂಗ್ಸ್ ಅಂತ ಕಾಣ್ತಾರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅಲೋ ಆಲ್ ದ ಟೈಮ್ ಅಂತ ಕಾಣ್ತಾರೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಎನೇಬಲ್ ಮಾಡ್ಕೊಳ್ಳಿ ಅಂತ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದ್ರೆ ಇದನ್ನ ಎನೇಬಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ನಿಮ್ಮ ಲೊಕೇಶನ್ ತಕ್ಕಂಗೆ, ಅಂದ್ರೆ ನಿಮ್ಮ ನಿಯರ್ ಇರುವ ಯಾವ್ದೊಂದು ಶಾಪ್ ಒಂದು ಗೂಗಲ್ಗೆ ಆಡ್ ಮಾಡಿದ್ರು ಅನ್ಕೊಳ್ಳಿ, ಆ ಶಾಪ್ ಯಾವ ತರ ಇದೆ ಅಂತ ನಿಮ್ಗೆ ಒಂದು ರಿವ್ಯೂನ ಕೂಡ ಕೇಳ್ಬೋದು. ಆ ತರ ಒಂದು ಕ್ವಶನ್ ಗಳನ್ನ ಕೂಡ ನಿಮಗೆ ಹತ್ತಿರವಾಗಿರೋ ಒಂದು ಕ್ವಶನ್ ಗಳನ್ನ ಕೂಡ ಕೇಳ್ತಾರೆ. ಅಂದ್ರೆ ಜನರಲ್ ನಾಲೆಡ್ ಜಾತ್ರ ಕ್ವಶನ್ ಗಳನ್ನ ಕೇಳಲ್ಲ. ಅಂದ್ರೆ ಗೂಗಲ್ಗೆ ನಿಮ್ಮ ಕಡೆಯಿಂದ ಏನೊಂದು ಮಾಹಿತಿ ಬೇಕು ಆ ಮಾಹಿತಿನ ಜಸ್ಟ್ ಆನ್ಸರ್ ಕೊಡೋದ್ರ ಮೂಲಕ ಅರ್ನಿಂಗ್ಸ್ ಅನ್ನ ಮಾಡ್ಕೊಬಹುದು. ಅಂದ್ರೆ ಎಲ್ಲ ಟೈಮಲ್ಲೂ ಕೂಡ ಸರ್ವೆ ಅನ್ನೋದು ಇರೋದಿಲ್ಲ, ಯಾವಾಗ ಸರ್ವೆ ಬರುತ್ತೆ ಅವಾಗ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಕೂಡ ಆಗುತ್ತೆ. ನೀವು ಇದನ್ನ ಕಂಪ್ಲೀಟ್ ಮಾಡ್ಬೋದು. ನಂತರ ನೀವು ಅರ್ನ್ ಮಾಡಿದ ಅಮೌಂಟ್ ಅನ್ನ ಬ್ಯಾಂಕ್ ಅಕೌಂಟ್ಗೆ ಬಿಡಿಸ್ಕೊಳಕ್ ಆಗೋದಿಲ್ಲ, ಡೈರೆಕ್ಟ್ ಗೆ ಅದು ನಿಮ್ಗೆ ಇಲ್ಲಿ ಪ್ಲೇ ಸ್ಟೋರ್ ಅಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಅಂದ್ರೆ ಗೂಗಲ್ ಪ್ಲೇ ಸ್ಟೋರ್ ಕಾರ್ಡ್ಸ್ ನೀವೆಲ್ಲ ಪರ್ಚೇಸ್ ಮಾಡ್ತಿರಲ್ಲ ಆ ಬ್ಯಾಲೆನ್ಸ್ ಅಲ್ಲಿ ಆಡ್ ಕೂಡ ಆಗಿರುತ್ತೆ. ನೀವು ಅದರಿಂದ ಯಾವ್ದೊಂದು ಅಪ್ಲಿಕೇಶನ್ ಸಬ್ಸ್ಕ್ರಿಪ್ಷನ್ ಪರ್ಚೇಸ್ ಮಾಡೋದಾಗಿರ್ಬೋದು, ಇಲ್ಲಾಂದ್ರೆ ಯೂಟ್ಯೂಬ್ ನ ಸಬ್ಸ್ಕ್ರಿಪ್ಷನ್, ಈ ತರ ಗೂಗಲ್ ಅಲ್ಲೇ ಯೂಸ್ ಮಾಡಿಬಿಟ್ಟು ಅದನ್ನ ಕ್ಲೈಮ್ ಮಾಡ್ಕೋಬಹುದು. ಫ್ರೆಂಡ್ಸ್, ಇನ್ನ ಎರಡನೇದಾಗಿ ಫೇಸ್ಬುಕ್ ನ ಹೊಸ ಅರ್ನಿಂಗ್ ಅಪ್ಲಿಕೇಶನ್ ವ್ಯೂ ಪಾಯಿಂಟ್ಸ್ ಅಂತ. ಈಗಾಗಲೇ ತುಂಬಾ ಲಕ್ಷಾಂತರ ಜನ ಈ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಅರ್ನಿಂಗ್ಸ್ ಕೂಡ ಮಾಡ್ಕೊಳ್ತಿದ್ರೆ. ಇದ್ರಲ್ಲಿ ಕೂಡ ಅಷ್ಟೇ, ಸೇಮ್ ನಿಮ್ಗೆ ಫೇಸ್ಬುಕ್ ಅಲ್ಲಿ ಏನೊಂದು ಹೊಸ ಅಪ್ಡೇಟ್ ಬರೋದಾಗಿರ್ಲಿ, ಅಂದ್ರೆ ಹೊಸ ಫ್ಯೂಚರ್ ಬರೋದಾಗಿರ್ಲಿ, ಅದಕ್ಕಿಂತ ಮುಂಚೆ ಈ ಅಪ್ಲಿಕೇಶನ್ ನಿಮ್ಮೊಂದು ಕ್ವಶನ್ ಕೂಡ ಕೇಳ್ತಾರೆ. ಅಂದ್ರೆ ಏನಕ್ಕೆ ಅಂದ್ರೆ ಯಾವ್ದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಜನರ ಅಭಿಪ್ರಾಯ ಕೇಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತಲ್ಲ.
ಅಪ್ಲಿಕೇಶನ್ ಏನ್ಬಿಟ್ಟು ವ್ಯೂ ಪಾಯಿಂಟ್ಸ್ ಅಂತ ಲಿಂಕ್ ಅನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗೆ ಕೂಡ ಪ್ರೊವೈಡ್ ಮಾಡ್ತೀನಿ. ಆಪ್ ಲಿಂಕ್ ಟು ಅಂತ ಅದ್ರ ಮೂಲಕ ಕ್ಲಿಕ್ ಮಾಡ್ಕೊಂಡು ಈ ವ್ಯೂ ಪಾಯಿಂಟ್ಸ್ ಅನ್ನೋ ಅಪ್ಲಿಕೇಶನ್ ತುಂಬಾ ಈಸಿ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಫ್ರೆಂಡ್ಸ್ ನಂತರ ಈ ಅಪ್ಲಿಕೇಶನ್ ಕೂಡ ಅಷ್ಟೇ ಡೌನ್ಲೋಡ್ ಮಾಡಿ ಓಪನ್ ಮಾಡ್ಕೊಡ್ತೀನಿ. ಸೈನ್ಅಪ್ ಎಲ್ಲ ಕಂಪ್ಲೀಟ್ ಮಾಡ್ಕೊಬೇಕಲ್ಲ, ಹಾಗೆ ನಿಮ್ಮ ಫೇಸ್ಬುಕ್ ಅಕೌಂಟ್ ಇಂದ ಇಲ್ಲಿ ಸೈನ್ಅಪ್ ಮಾಡ್ಕೊಬೇಕಾಗುತ್ತೆ. ನಿಮ್ಮ ಫೇಸ್ಬುಕ್ ಅಕೌಂಟ್ ನ ನಂಬರ್ ಹಾಕಿ ಇಲ್ಲಾಂದ್ರೆ ಜಿಮೇಲ್ ಹಾಕಿ ಅಂತ ಪಾಸ್ವರ್ಡ್ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇನ್ಸ್ಟಂಟ್ ಆಗಿ ನಿಮ್ಮ ಅಕೌಂಟ್ ಇಲ್ಲಿ ಓಪನ್ ಕೂಡ ಆಗುವಂತದ್ದು. ಫ್ರೆಂಡ್ಸ್ ಇಲ್ಲೂ ಕೂಡ ಅಷ್ಟೇ ಸೇಮ್ ಕಾನ್ಸೆಪ್ಟ್. ಇಲ್ಲಿ ನಿಮಗೆ ಎಲ್ಲ ಟೈಮಲ್ಲಿ ಕೂಡ ಸರ್ವೆ ಮತ್ತೆ ಟಾಸ್ಕ್ ಅನ್ನೋದು ಇರೋದಿಲ್ಲ. ಯಾವಾಗ ಟಾಸ್ಕ್ ನಿಮಗೆ ಈ ಅಪ್ಲಿಕೇಶನ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ ಇಲ್ಲ ಅಪ್ಡೇಟ್ ಮಾಡ್ತಾರೆ, ಇನ್ಸ್ಟಂಟ್ ಆಗಿ ನಿಮ್ಮ ಜಿಮೇಲ್ ಐಡಿ ಕೂಡ ಮೇಲ್ ಮಾಡ್ತಾರೆ. ಅದಾದ್ಮೇಲೆ ಅಪ್ಲಿಕೇಶನ್ ಕಂಡ ನೋಟಿಫಿಕೇಶನ್ ಕೂಡ ಸೆಂಡ್ ಮಾಡ್ತಾರೆ. ಆ ಟೈಮಲ್ಲಿ ಕರೆಕ್ಟ್ ಆಗಿ ನೀವು ಓಪನ್ ಮಾಡಿ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ತುಂಬಾ ಈಸಿಯಾಗಿ ಇಲ್ಲಿ ಅರ್ನಿಂಗ್ಸ್ ಕೂಡ ಆಗುವಂಥದ್ದು. ಇಲ್ಲಿ ನಿಮಗೆ ಡಾಲರ್ ಅಲ್ಲಿ ಅರ್ನಿಂಗ್ ಸಿಗುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ನೀವು ಒಂದು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಅಂದ್ರೆ ಪಾಯಿಂಟ್ ಸಿಗುತ್ತೆ. ಯಾವಾಗ 1,000 ಪಾಯಿಂಟ್ಸ್ ನಿಮ್ಮ ಅಕೌಂಟ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಅದು 1,000 ಪಾಯಿಂಟ್ಸ್ ಇಸ್ ಇಕ್ವಲ್ ಟು $3 ಅಂತ ಆಗುತ್ತೆ. ನಮ್ಮ ಇಂಡಿಯನ್ ಕರೆನ್ಸಿಲಿ ಹೇಳಬೇಕು ಅಂದ್ರೆ ಅಪ್ರಾಕ್ಸಿಮೇಟ್ ಒಂದು 249 ರೂಪಾಯಿನ 250 ರೂಪಾಯಿ ಅಮೌಂಟ್ ಕೂಡ ಆಗುವಂತದ್ದು. ನೀವು ಅದನ್ನ ತುಂಬಾ ಈಸಿಗೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಕೂಡ ಮಾಡ್ಕೋಬಹುದು. ಇದ್ರ ಬಗ್ಗೆ ನೀವು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ ಲರ್ನ್ ಅಬೌಟ್ ಪ್ರೋಗ್ರಾಮ್ಸ್ ಅಂತ ಕಾಣ್ತಲ್ಲ, ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರೆ ಪಾಯಿಂಟ್ಸ್ ಯಾವ ತರ ಸಿಗುತ್ತೆ, ಮತ್ತೆ ಎಷ್ಟು ರೂಪಾಯಿಗೆ ನೀವು ಇಲ್ಲಿ ಕ್ಲೈಮ್ ಮಾಡ್ಕೊಬಹುದು ಅಮೌಂಟ್ ಅನ್ನ, ಮತ್ತೆ ಏನೊಂದು ಡೇಟಾವನ್ನು ನಿಮ್ ಕಡೆಯಿಂದ ಕಲೆಕ್ಟ್ ಮಾಡ್ತಾರೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ರೆ ಅಬ್ಸರ್ವ್ ಮಾಡಬಹುದು. ನಂತರ ರಿವಾರ್ಡ್ಸ್ ಅಂತ ಕಾಣ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಏನೊಂದು ರಿವಾರ್ಡ್ ಸಿಕ್ಕಿದ್ರು ಕೂಡ ಅದಿಲ್ಲಿ ಡಿಸ್ಪ್ಲೇ ಕೂಡ ಆಗ್ತಿರುತ್ತೆ. ಸೊ ನಾನಿಲ್ಲಿ ಯಾವುದೇ ರೀತಿಯ ಒಂದು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿಲ್ಲ, ಸೊ ಹಾಗಾಗಿ ಇಲ್ಲಿ 0 ಪಾಯಿಂಟ್ಸ್ ಅಂತ ಶೋ ಕೂಡ ಆಗ್ತಿರುವಂತಹ ನಂತರ ಕೆಳಗಡೆ ಅಬ್ಸರ್ವ್ ಕೂಡ ಮಾಡ್ತಿದ್ದೀರಾ ನಿಮ್ಮ ಅಕೌಂಟಲ್ಲಿ ಯಾವಾಗ $1,000 ಕಂಪ್ಲೀಟ್ ಆಗುತ್ತೆ ಅವಾಗ $3 ನಿಮ್ಮ ಅಕೌಂಟ್ಗೆ ಕ್ಲೈಮ್ ಕೂಡ ಮಾಡಲಾಗುತ್ತೆ ಅಂತ ಮೆನ್ಷನ್ ಕೂಡ ಮಾಡಿದ್ರೆ ಇಲ್ಲಿ ಎಕ್ಸ್ಪ್ಲೋರ್ ರಿವಾರ್ಡ್ ಅಂತ ಕಾಣ್ತಾರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. $3 ಆದ ಮೇಲೆ ನಿಮಗೆ ಇಲ್ಲಿ ರಿಡೀಮ್ ರಿವಾರ್ಡ್ ಅಂತ ಒಂದು ಆಪ್ಷನ್ ಓಪನ್ ಕೂಡ ಆಗುತ್ತೆ. ಅದಾದ್ಮೇಲೆ ತುಂಬಾ ಈಸಿಲಿ ಕ್ಲೈಮ್ ಕೂಡ ಮಾಡ್ಕೋಬಹುದು. ನೋಡಿದ್ರಲ್ಲ ಈ ರೀತಿ ಸುಮ್ಮನೆ ಅಪ್ಲಿಕೇಶನ್ ನಿಮ್ಮ ಫೋನ್ ಅಲ್ಲಿ ಇಟ್ಕೊಂಡಿರೋ ಸಾಕು, ಯಾವುದೇ ರೀತಿಯ ಕೆಲಸ ಕೂಡ ಮಾಡಂಗಿಲ್ಲ. ಜಸ್ಟ್ ಸರ್ವೆ ಬರ್ತಾದಂಗೆ ಕಂಪ್ಲೀಟ್ ಮಾಡೋದು, ಇನ್ಸ್ಟೆಂಟ್ಗೆ ಪಾಯಿಂಟ್ಸ್ ಕೂಡ ನಿಮ್ಮ ಅಕೌಂಟ್ಗೆ ಆಡ್ ಕೂಡ ಆಗುತ್ತೆ. ಅದನ್ನ ರಿಡೀಮ್ ಮಾಡ್ಕೊಂಡ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ಲೈಮ್ ಕೂಡ ಆಗ್ಬಿಡುತ್ತೆ. ಗೂಗಲ್ ಅಲ್ಲಿ ಅಲ್ಲೇ ನೀವು ಯೂಸ್ ಮಾಡಬೇಕಾಗುತ್ತೆ, ಆದ್ರೆ ಈ ಫೇಸ್ಬುಕ್ ನ ವ್ಯೂ ಪಾಯಿಂಟ್ಸ್ ಅಪ್ಲಿಕೇಶನ್ ಅಲ್ಲಿ ನೀವು ತುಂಬಾ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ಲೈಮ್ ಕೂಡ ಮಾಡ್ಕೊಬಹುದು. ಎರಡು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಟ್ರೈ ಮಾಡಿ, ಯಾವಾಗ ಬೇಕಾದ್ರೂ ಸರ್ವ ಬರಬಹುದು, ನೀವು ಯಾವ ಬೇಕಾದ್ರೂ ಅರ್ನಿಂಗ್ಸ್ ಅನ್ನ ಕೂಡ ಮಾಡ್ಕೊಬಹುದು. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.